ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲೀಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಮಾತನಾಡುವಂತಹ ಬಹಳ ಸುಲಭವಾದ ಇಂಗ್ಲೀಷ್ ವಾಕ್ಯಗಳನ್ನು ಅಭ್ಯಾಸ ಮಾಡ್ತೀವಿ. ಮೊದಲ ವಾಕ್ಯ ಈ ರೀತಿ ಇದೆ, ನಾನು ತೀರ್ಥಹಳ್ಳಿಯಿಂದ ಬರ್ತಾ ಇದ್ದೀನಿ. ನಾನು ತೀರ್ಥಹಳ್ಳಿಯಿಂದ ಬರ್ತಾ ಇದ್ದೀನಿ. ಐ ಆಮ್ ಕಮಿಂಗ್ ಫ್ರಮ್ ತೀರ್ಥಹಳ್ಳಿ. ಐ ಆಮ್ ಕಮಿಂಗ್ ಫ್ರಮ್ ತೀರ್ಥಹಳ್ಳಿ. ನೋಡಿ, ಇಲ್ಲಿ ಪ್ಲೇಸ್ ಚೇಂಜ್ ಮಾಡಿ ಅಂದರೆ ಆ ಸ್ಥಳದ ಹೆಸರನ್ನು ಚೇಂಜ್ ಮಾಡಿ ವಾಕ್ಯಗಳನ್ನು ಕೂಡ ಚೇಂಜ್ ಮಾಡ್ಬೋದು. ಉದಾಹರಣೆಗೆ, ಐ ಆಮ್ ಕಮಿಂಗ್ ಫ್ರಮ್ ಬೀದರ್, ಐ ಆಮ್ ಕಮಿಂಗ್ ಫ್ರಮ್ ಬಿಜಾಪುರ್, ಐ ಆಮ್ ಕಮಿಂಗ್ ಫ್ರಮ್ ಮೈಸೂರ್. ಈ ರೀತಿ ಸ್ಥಳದ ಹೆಸರನ್ನು ಚೇಂಜ್ ಮಾಡಿ ಅನೇಕ ವಾಕ್ಯಗಳನ್ನು ಮಾಡ್ಬೋದು. ಈ ರೀತಿ ನೀವು ಅಭ್ಯಾಸ ಮಾಡಿ. ಇನ್ನು ಅವರು ಪಾರ್ಕಿನಿಂದ ಬಂದರು. ಒಂದು ಪರ್ಟಿಕ್ಯುಲರ್ ಆಗಿರುವ ಒಂದು ಪ್ಲೇಸ್, ಒಂದು ಚಿಕ್ಕ ಸ್ಥಳದ ಹೆಸರಿದು, ಒಂದು ಊರಿನ ಹೆಸರಲ್ಲ. ನೋಡಿ, ಅವರು ಪಾರ್ಕಿನಿಂದ ಬಂದರು. ದೇ ಕೇಮ್ ಫ್ರಮ್ ಪಾರ್ಕ್. ನೋಡಿ, ಇಲ್ಲಿ ಕೂಡ ಪಾರ್ಕ್ ಅನ್ನುವ ಜಾಗದಲ್ಲಿ ನಾವು ಬೇರೆ ಬೇರೆ ಹೆಸರನ್ನು ಹಾಕ್ಬೋದು. ಉದಾಹರಣೆಗೆ, ಕಾಲೇಜ್ ಹಾಕ್ಬೋದು, ಹೋಟೆಲ್ ಹಾಕ್ಬೋದು, ಸಿಟಿ ಹಾಕ್ಬೋದು, ವಿಲ್ಲೇಜ್ ಹಾಕ್ಬೋದು. ನೋಡಿ, ದೇ ಕೇಮ್ ಫ್ರಮ್ ಕಾಲೇಜ್, ದೇ ಕೇಮ್ ಫ್ರಮ್ ಸ್ಕೂಲ್, ಅಥವಾ ಸ್ಟೂಡೆಂಟ್ಸ್ ಕೇಮ್ ಫ್ರಮ್ ಸ್ಕೂಲ್. ಈ ರೀತಿ ವಾಕ್ಯವನ್ನು ಬದಲಾವಣೆ ಮಾಡ್ತಾ ಹೋಗ್ಬೋದು. ನೀವು ಕೂಡ ಈ ರೀತಿ ಬೇರೆ ಬೇರೆ ವಾಕ್ಯಗಳನ್ನು ಒಂದು ನೌನ್ ಅಥವಾ ಪ್ರನೌನನ್ನು ಚೇಂಜ್ ಮಾಡಿ, ಇನ್ನು ಪ್ಲೇಸನ್ನು ಚೇಂಜ್ ಮಾಡಿ ಬೇರೆ ಬೇರೆ ನೀವು ವಾಕ್ಯವನ್ನು ಚೇಂಜ್ ಮಾಡ್ಬೋದು. ನಾನು ನಾಳೆಯಿಂದ ಕೆಲಸ ಮಾಡ್ತೀನಿ. ನಾನು ನಾಳೆಯಿಂದ ಕೆಲಸ ಮಾಡ್ತೀನಿ. ಐ ವಿಲ್ ವರ್ಕ್ ಫ್ರಮ್ ಟುಮಾರೋ. ಐ ವಿಲ್ ವರ್ಕ್ ಫ್ರಮ್ ಟುಮಾರೋ. ಅವನು 9 ಗಂಟೆಯಿಂದ ಕೆಲಸ ಮಾಡ್ತಾನೆ. ಅವನು 9 ಗಂಟೆಯಿಂದ ಕೆಲಸ ಮಾಡ್ತಾನೆ. ಹಿ ವಿಲ್ ವರ್ಕ್ ಫ್ರಮ್ 9 o'clock. ಹಿ ವಿಲ್ ವರ್ಕ್ ಫ್ರಮ್ 9 o'clock. ನಾನು ಸುಮಾನಿಂದ ಇದನ್ನು ಕೇಳಲ್ಪಟ್ಟೆ, ಅಥವಾ ನಾವು ಸುಮಾನಿಂದ ಇದನ್ನು ಕೇಳಲ್ಪಟ್ಟೆ. ಐ ಹರ್ಡ್ ಇಟ್ ಫ್ರಮ್ ಸುಮಾ. ಐ ಹರ್ಡ್ ಇಟ್ ಫ್ರಮ್ ಸುಮಾ. ನಾವು ಶಿವಮೊಗ್ಗದವರು. ನಾವು ಶಿವಮೊಗ್ಗದವರು. ವಿ ಆರ್ ಫ್ರಮ್ ಶಿವಮೊಗ್ಗ. ವಿ ಆರ್ ಫ್ರಮ್ ಶಿವಮೊಗ್ಗ. ನೋಡಿ, ಇಲ್ಲಿ ಕೂಡ ನಾವು ಪ್ಲೇಸಸ್ಸನ್ನು ಚೇಂಜ್ ಮಾಡಿ ಈ ಒಂದು ವಾಕ್ಯವನ್ನು ಬದಲಾವಣೆ ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ, ವಿ ಆರ್ ಫ್ರಮ್ ಬಿಜಾಪುರ್, ವಿ ಆರ್ ಫ್ರಮ್ ಬಾಗಲ್ಕೋಟ್, ವಿ ಆರ್ ಫ್ರಮ್ ಮೈಸೂರ್. ಲೈಕ್ ದಟ್ ಚೇಂಜ್ ಮಾಡ್ತಾ ಹೋಗ್ಬೋದು. ನಾನು 10 to 5 ಕೆಲಸ ಮಾಡ್ತೇನೆ. ನಾನು 10 to 5 ಕೆಲಸ ಮಾಡ್ತೇನೆ. ಐ ವರ್ಕ್ ಫ್ರಮ್ 10 to 5. ಐ ವರ್ಕ್ ಫ್ರಮ್ 10 to 5. ಮಂಗ ಮರದಿಂದ ಹಾರಿತು. ಮಂಗ ಮರದಿಂದ ಹಾರಿತು. ಮಂಕಿ ಜಂಪ್ಡ್ ಆಫ್ ದ ಟ್ರೀ. ಮಂಕಿ ಜಂಪ್ಡ್ ಆಫ್ ದ ಟ್ರೀ. ಟೇಬಲ್ ಮೇಲಿಂದ ಲೋಟ ತೆಗಿ. ಟೇಬಲ್ ಮೇಲೆ ಲೋಟ ಇರುತ್ತೆ, ಲೋಟ ತೆಗಿ ಅಂತ ಹೇಳಬೇಕು. ಮೂದ ಕಪ್ ಆಫ್ ದಿ ಟೇಬಲ್. ಮೂದ ಕಪ್ ಆಫ್ ದಿ ಟೇಬಲ್. ಅವನು ಬಸ್ಸಿನಿಂದ ಇಳಿಯುತ್ತಿದ್ದಾನೆ. ಅವನು ಬಸ್ಸಿನಿಂದ ಇಳಿಯುತ್ತಿದ್ದಾನೆ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿದೆ. ನೋಡಿ, ಹೀ ಈಸ್ ಗೆಟಿಂಗ್ ಆಫ್ ದ ಬಸ್. ಹೀ ಈಸ್ ಗೆಟಿಂಗ್ ಆಫ್ ದ ಬಸ್. ನಾನು ಬೆಳಗ್ಗೆಯಿಂದ ಓದುತ್ತಿದ್ದೇನೆ. ಬೆಳಗ್ಗೆಯಿಂದ ಈಗಲೂ ಕೂಡ ಓದ್ತಿದ್ದೀನಿ ಅನ್ನುವ ಅರ್ಥದ ವಾಕ್ಯ ಇದೆ. ನೋಡಿ, ಐ ಹ್ಯಾವ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್. ಐ ಹ್ಯಾವ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್. ಅವನು ನಿನ್ನೆಯಿಂದ ಪ್ರಯತ್ನಿಸ್ತಾ ಇದ್ದಾನೆ. ಅವನು ನಿನ್ನೆಯಿಂದ ಪ್ರಯತ್ನಿಸ್ತಾ ಇದ್ದಾನೆ ಅಂದರೆ ಸ್ಟಿಲ್ ಆತ ಟ್ರೈ ಮಾಡ್ತಾನೆ ಇದ್ದಾನೆ ಅನ್ನುವ ಅರ್ಥದ ವಾಕ್ಯ ಇದು. ಹೀ ಹ್ಯಾಸ್ ಬೀನ್ ಟ್ರೈಯಿಂಗ್ ಸಿನ್ಸ್ ಎಸ್ಟರ್ಡೇ. ಹೀ ಹ್ಯಾಸ್ ಬೀನ್ ಟ್ರೈಯಿಂಗ್ ಸಿನ್ಸ್ ಎಸ್ಟರ್ಡೇ. ಸುರೇಶ್ 4 ಗಂಟೆಯಿಂದಲೂ ನಡೀತಿದ್ದಾನೆ ಅಂದರೆ ಈಗಲೂ ನಡೀತಿದ್ದಾನೆ. 4 ಗಂಟೆಯಿಂದ ಈಗಲೂ ಕೂಡ ನಡೀತಿದ್ದಾನೆ ಅನ್ನುವ ಅರ್ಥದ ವಾಕ್ಯ ಇದು. ಸುರೇಶ್ ಹ್ಯಾಸ್ ಬೀನ್ ವಾಕಿಂಗ್ ಸಿನ್ಸ್ 4. ಸುರೇಶ್ ಹ್ಯಾಸ್ ಬೀನ್ ವಾಕಿಂಗ್ ಸಿನ್ಸ್ 4. ನಾನು ಬೆಳಗ್ಗೆಯಿಂದಲೂ ಆಟ ಆಡ್ತಾ ಇದ್ದೀನಿ. ಅದೇ ಅರ್ಥದ ವಾಕ್ಯ ನೋಡಿದ್ದು, ಅದೇ ರೀತಿಯ ಕಂಟಿನ್ಯೂಸ್ ಫಾರ್ಮಲ್ಲಿರುವಂಥ ವಾಕ್ಯ ಇದು. ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಸಿನ್ಸ್ ಮಾರ್ನಿಂಗ್. ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಸಿನ್ಸ್ ಮಾರ್ನಿಂಗ್. ಅವನು ನಿನ್ನೆಯಿಂದ ಇಲ್ಲೇ ಇದ್ದಾನೆ. ಅವನು ನಿನ್ನೆಯಿಂದನೂ ಇಲ್ಲೇ ಇದ್ದಾನೆ. He has been here since yesterday. He has been here since yesterday. Sneha madhyanadinda aluta idale. Madhyanadindanu aluttidale. Sneha has been weeping since noon. Sneha has been weeping since noon. Appa 5 ganteyinda maneyalle iddare. Maneyalle iddare avaru. 5 ganteyindanu maneyalle iddare. Dad is at home since 5 o'clock. Dad is at home since 5 o'clock. ನಾನು 2 ಗಂಟೆಯಿಂದ ಓದುತ್ತಾ ಇದ್ದೇನೆ. ನಾನು 2 ಗಂಟೆಯಿಂದನೂ ಓದ್ತಿದ್ದೇನೆ. ಐ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 2 hours. ಐ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 2 hours. ಅವನು ತುಂಬ ದಿನದಿಂದ ಪ್ರಯತ್ನಿಸ್ತಾ ಇದ್ದಾನೆ. ಅವನು ತುಂಬ ದಿನದಿಂದ ಪ್ರಯತ್ನಿಸ್ತಾ ಇದ್ದಾನೆ. ಹೀ ಹ್ಯಾಸ್ ಬೀನ್ ಟ್ರೈಯಿಂಗ್ ಫಾರ್ ಮೆನಿ ಡೇಸ್. ಹೀ ಹ್ಯಾಸ್ ಬೀನ್ ಟ್ರೈಯಿಂಗ್ ಫಾರ್ ಮೆನಿ ಡೇಸ್. ನಾನು ಇದನ್ನು ನಿನಗೋಸ್ಕರ ಮಾಡಿದ್ದು. ನಾನು ಇದನ್ನು ನಿನಗೋಸ್ಕರನೇ ಮಾಡಿದ್ದು. ಐ ಡಿಡ್ ಇಟ್ ಫಾರ್ ಯು. ಐ ಡಿಡ್ ಇಟ್ ಫಾರ್ ಯು. ಕೊನೆಯ ವಾಕ್ಯ ಇರುತ್ತಿದೆ, ಅವನು ನನ್ನ ಹತ್ತಿರ ಹಣಕ್ಕೋಸ್ಕರ ಬಂದನು. ಹಣ ಕೇಳೋಕ್ಕೋಸ್ಕರ ಬಂದನು ಅನ್ನುವ ಅರ್ಥ ಇರುವಂಥ ವಾಕ್ಯ ಇದು. ಈ ವಾಕ್ಯಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಜೈ ಹಿಂದ್.